तेलुगु बहुभाषा नटी रकुल प्रीत सिंग गे इडी नोटिस जारी डिसंबर 19 विचारण के हाजर अंत इडी अधिकारी सूचन को अक्रम हण वर्गवणे प्रकरण संबंध नोटिस जारी आगे अंत है। जो तांडूरी बीआरएस शासक रोहित रेड्डिगू कूड़ा नोटिस जारी मनी लॉन्ड्रिंग ड्रग् केस संबंध नोटिस जारी सैंडलवुड ड्रग्स प्रकरण को इद्या लिंक अनुव प्रश्न शुरुआत। ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ। ಉಪ್ಪಿನಕಾಯಿ ಬರಿ ಊಟಕ್ಕೆ ಮಾತ್ರ ಅಲ್ಲ ದುಡಿಮೆಕ್ಕೆ ಕೂಡ ಇವರು ಉಪ್ಪಿನಕಾಯಿ ಬಿಸಿನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ। ನೀವು ಮಾಡಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ। ಜಗದೀಶ್ ನಟಿಗೆ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ ಜೊತೆಗೆ ಶಾಸಕರೊಬ್ಬರಿಗೂ ಕೂಡ ನೋಟಿಸ್ ಜಾರಿ ಮಾಡಿರುವಂತದ್ದು ಯಾವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ನೋಟಿಸ್ ಜಾರಿ ಆಗಿದೆ ಜಗದೀಶ್? नागेंद्र बाबू रकुल प्रीत सिंग अवरिगे इडी नोटिस अन्नु कोट्टिद्दु डिसेंबर 19ने तारीखु अंद्रे सोमवार दिवस बंदु विचारणेगे हाजरागबेकु अंत ईगागले सूचनेयन्न कोट्टिदे। ई प्रकरणद हिन्नेलेयन्न नोड्ता होद्रे 2017 रल्ली तेलुगु चित्ररंगदल्ली मत्ते टालीवुड नल्ली दोड्ड प्रमाणदल्ली ओंदु ड्रग्स स्कैंडल होरगडे बरुत्ते। आवाग घटानुघटी नायकरुगळु मत्ते हीरोयिन्स्गळु सहित आ ओंदु प्रकरणदल्ली सिलुकिकोळ्ळुत्तारे। आ सिलुकिकोंडिरतक्कंत प्रकरणक्के संबंधपट्ट हागे तेलंगाणदल्ली SIT ओंदु इन्वेस्टिगेशन आरंभ माडुत्ते। इन्वेस्टिगेशन आरंभ माडुवंत संदर्भदल्ली बहळष्टु जनरिगे इन्वेस्टिगेशन ಸಂದರ್ಭದಲ್ಲಿ ಕರೆದಿರುತ್ತಾರೆ। ಇದೆ ಏನಂದ್ರೆ ರಕುಲ್ ಸಿಂಗ್ ಅವರಿಗೂ ಸಹಿತ ಈ ಹಿಂದೆ 2021 ಸೆಪ್ಟೆಂಬರ್ ತಿಂಗಳಿನಲ್ಲಿ ಮೊದಲ ಬಾರಿಗೆ SIT ಇನ್ವೆಸ್ಟಿಗೇಷನ್ ಅನ್ನು ಕರೆದಿತ್ತು। ಆ ಸಂದರ್ಭದಲ್ಲಿ ಕೆಲವೊಂದು ಮಾಹಿತಿನ ಕಲೆ ಹಾಕುವಂತ ಕೆಲಸವನ್ನ ಮಾಡಿತ್ತು। ಮತ್ತೆ ಈಗ ಈ ಪ್ರಕರಣವನ್ನ ಇಡಿ ತನ್ನ ತಕ್ಕಿಗೆ ತೆಗೆದುಕೊಂಡಿರುವಂತದ್ದು। ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನಂದ್ರೆ ಡಿಸೆಂಬರ್ 19ನೇ ತಾರೀಕಿಗೆ ಬಂದು ಏನಂದ್ರೆ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂತದ್ದು। ಒಟ್ಟು ಎರಡು ವಿಚಾರಗಳಿದವೆ, ಒಂದು ಡ್ರಗ್ಸ್ ಸಂಬಂಧಪಟ್ಟ ಹಾಗೆ ಈ ಡ್ರಗ್ಸ್ ನಿಂದ ಬಂದಿರತಕ್ಕಂತ ಏನಂದ್ರೆ ಹಣದವನ್ನ ಅಕ್ರಮವಾಗಿ ಏನಂದ್ರೆ ವರ್ಗಾವಣೆ ಮಾಡಲಾಗಿದೆ, ಮತ್ತೆ ಇದನ್ನ ಹೊರತುಪಡಿಸಿ ಸಹಿತ ಬೇರೆ ಅಕ್ರಮ ಹಣವನ್ನ ವರ್ಗಾವಣೆ ಮಾಡಲಾಗಿದೆ ಅನ್ನುವಂತ ಆರೋಪವೂ ಸಹಿತ ಇದೆ। ಈ ಎಲ್ಲಾ ಕಾರಣಗಳಿಂದನೇ ಈ ಪ್ರಕರಣ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುವಂತದ್ದು। ಮತ್ತೆ ಇನ್ನೊಂದು ಕಡೆಗೆ ಈ ಪ್ರಕರಣದಲ್ಲಿ ಅಲ್ಲಿರುವಂತ ಬಿಆರ್ಎಸ್ ಪಕ್ಷದ ಶಾಸಕರಾಗಿರುವಂತ ಅಂದ್ರೆ ತಾಂಡೂರಿನ ಶಾಸಕ ರೋಹಿತ್ ರೆಡ್ಡಿಗೂ ಸಹಿತ ನೋಟಿಸ್ ಅನ್ನು ಕೊಡಲಾಗಿದೆ। ಈ ರೋಹಿತ್ ರೆಡ್ಡಿಯೂ ಸಹಿತ ಈ ಒಂದು ಪ್ರಕರಣದಲ್ಲಿ ಇದ್ದಾರೆ ಅನ್ನುವಂತ ಮಾಹಿತಿ। ಈ ಎಲ್ಲಾ ಆಧಾರದ ಮೇಲೆ ಈಗ ಇನ್ವೆಸ್ಟಿಗೇಷನ್ ಬಹಳಷ್ಟು ಚುರುಕುಗೊಳಿಸಿರುವಂತದ್ದು। ಒಟ್ಟು ಈಗ ಪ್ರಕರಣ ಬಹಳಷ್ಟು ಹಳೆಯದಾಗಿರುವಂತದ್ದು, 2017 ರಿಂದನೇ ಆಗಿರತಕ್ಕಂತ ಪ್ರಕರಣ। ಈಗ ಅದರ ಪ್ರಕರಣದ ವಿಚಾರಣೆ ಮತ್ತಷ್ಟು ಚುರುಕುಗೊಳಿಸಿದ್ದಾರೆ। ಮತ್ತೆ ಈ ಪ್ರಕರಣದಲ್ಲಿ ಟಾಲಿವುಡ್ ನ ಬಹಳಷ್ಟು ಜನ ಘಟಾನುಘಟಿಗಳ ನಾಯಕರುಗಳು ಅಂದ್ರೆ ಚಿತ್ರರಂಗದ ನಾಯಕರುಗಳು ನಾಯಕಿಯರು ಮತ್ತೆ ಈಗ ಸೆಕೆಂಡ್ ಪೋಸ್ಟ್ ಅಲ್ಲಿ ಇರುವಂತವರು ಮತ್ತೆ ಅದರ ಜೊತೆಗೆ ಡೈರೆಕ್ಟರ್ ಗಳು ಏನೋ ಇನ್ವೆಸ್ಟರ್ಸ್ ಗಳು ಎಲ್ಲರೂ ಸಹಿತ ಈ ಒಂದು ಪ್ರಕರಣದಲ್ಲಿ ಇದ್ದಾರೆ। ಅತಿ ದೊಡ್ಡದಾದಂತ ಇದು ಏನಂದ್ರೆ ಡ್ರಗ್ಸ್ ಏನಂದ್ರೆ ವ್ಯವಹಾರ ಅನ್ನುವಂತ ಅಕ್ರಮ ಏನಂದ್ರೆ ಡ್ರಗ್ಸ್ ಅನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡ ಸಂಚಲನವೇ ಸೃಷ್ಟಿ ಮಾಡಿತ್ತು। ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವಾಗ ಏನಂದ್ರೆ ಇವರಿಗೆ ನೋಟಿಸ್ ಅನ್ನು ಕೊಟ್ಟಿರುವಂತದ್ದು ನಟಿಗೆ ಜಗದೀಶ್। ಹಾಗಾದ್ರೆ ಈಗ ಸ್ಯಾಂಡಲ್ವುಡ್ ನಲ್ಲಿ 2021 ರಲ್ಲಿ ಪ್ರಮುಖವಾಗಿ ಡ್ರಗ್ ನ ವಿಚಾರವಾಗಿ ಸಾಕಷ್ಟು ಸದ್ದು ಮಾಡಿತ್ತು, ಆ ಪ್ರಕರಣಕ್ಕೆ ಏನಾದರೂ ಲಿಂಕ್ ಇದೆಯಾ? ಖಂಡಿತವಾಗ್ಲೂ ನಾಗೇಂದ್ರ ಬಾಬು, ಯಾಕಂದ್ರೆ ಒಂದು ಕಡೆಗೆ ಟಾಲಿವುಡ್ ನಲ್ಲಿ ಅವಾಗ ಡ್ರಗ್ ವಿಚಾರ ದೊಡ್ಡ ಪ್ರಮಾಣದಲ್ಲಿ ಸಂಚಲನ ಸೃಷ್ಟಿ ಮಾಡುತ್ತೆ, ತದನಂತರ ಸ್ಯಾಂಡಲ್ವುಡ್ ಗೂ ಸಹಿತ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತಳಕ ಹಾಕೊಂಡಿರುವಂತಹ ಸಾಧ್ಯತೆಗಳು ಇದಾವೆ ಅನ್ನುವಂತಹ ವಿಚಾರ ಹೇಳಲಾಗ್ತಾ ಇದೆ। ಯಾಕಂದ್ರೆ ಇನ್ವೆಸ್ಟಿಗೇಷನ್ ಮಾಡಿದಂತಹ ಸಂದರ್ಭದಲ್ಲಿ ಬಹಳಷ್ಟು ಕಡೆ ಏನಂದ್ರೆ ಪಾರ್ಟಿಗಳನ್ನು ಮಾಡಲಾಗುತ್ತೆ। ಯಾವಾಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಕುಲ್ ಪ್ರೀತ್ ಸಿಂಗ್ ಸಹಿತ ಬೆಂಗಳೂರಿನಲ್ಲಿ ನಡೆಸಿರತಕ್ಕಂತಹ ಒಂದು ಏನಂದ್ರೆ ಇನ್ವೆಸ್ಟರ್ ಮತ್ತೆ ಅದರ ಜೊತೆಗೆ ಡೈರೆಕ್ಟರ್ ಇಬ್ಬರು ಸಹಿತ ಏನಂದ್ರೆ ಒಂದು ಪಾರ್ಟಿಯನ್ನು ಆಯೋಜನೆಯನ್ನು ಮಾಡಿರ್ತಾರೆ ಬೆಂಗಳೂರಿನ ಹೊರವಲಯದಲ್ಲಿ। ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೂ ಸಹಿತ ಈ ಒಂದು ರಕುಲ್ ಸಿಂಗ್ ಆ ಒಂದು ಪಾರ್ಟಿಯಲ್ಲಿ ಹಾಜರಾಗಿರುತ್ತಾರೆ, ಪಾರ್ಟಿಯನ್ನು ಮಾಡಿರ್ತಾರೆ, ಆ ಒಂದು ಪ್ರಕರಣದ ಸಂದರ್ಭದಲ್ಲೂ ಸಹಿತ ಡ್ರಗ್ಸ್ ಅನ್ನು ತೆಗೆದುಕೊಳ್ಳಲಾಗಿತ್ತು ಅನ್ನುವಂತಹ ವಿಚಾರವೂ ಸಹಿತ ಇದೆ। ಹಾಗಾಗಿ ಈ ಟಾಲಿವುಡ್ ಮತ್ತೆ ಸ್ಯಾಂಡಲ್ವುಡ್ ಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಪ್ರಕರಣವು ಸಹಿತ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ತೆಗೆದುಕೊಳ್ಳಬಹುದು ಅನ್ನುವಂತಹ ವಿಚಾರ। ಹಾಗಾಗಿ ಈ ಸ್ಯಾಂಡಲ್ವುಡ್ ನಲ್ಲೂ ಸಹಿತ ಈ ಡ್ರಗ್ಸ್ ನ ದೊಡ್ಡ ಮಟ್ಟದ ಜಾಲ ಬೆಳಕೊಂಡಿತ್ತ ಅನ್ನುವಂತಹ ಪ್ರಶ್ನೆಗೂ ಸಹಿತ ಆ ಒಂದು ಪಾರ್ಟಿಯ ಆಯೋಜನೆ ಮತ್ತೆ ಪಾರ್ಟಿಯಲ್ಲಿ ನಡೆದಿರತಕ್ಕಂತಹ ಅಂದ್ರೆ ಡ್ರಗ್ಸ್ ಸೇವನೆಯೂ ಸಹಿತ ಇಂಪಾರ್ಟೆಂಟ್ ಆಗಿತ್ತು। ಹಾಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೂ ಸಹಿತ ಇನ್ವೆಸ್ಟಿಗೇಷನ್ ಆಗುವಂತಹ ಸಾಧ್ಯತೆ ಇರುವಂತದ್ದು ನಾಗೇಂದ್ರ ಬಾಬು। ಓಕೆ, ಥ್ಯಾಂಕ್ ಯು ಜಗದೀಶ್।